ಫೇಸ್ಬುಕ್ ಅಂತ ನಾನು ಏನ್ ಹೇಳಕ್ ಇಷ್ಟ, ನಮ್ಮ ಅಷ್ಟ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾವ್ದೇ ಕಾರಣಕ್ಕೂ ಜನಗಳನ್ನ ಅವರು ದಾರಿ ದಿಕ್ಕು ತಪ್ಪಿಸುವಂತೆ ಒಂದು ಕೆಲಸವನ್ನ ಮಾಡ್ತಿದ್ದಾರೆ ಅಂತ ನಾನು ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಹಿಂದೆ ನೋಡಿದೀವಿ, 15 ವರ್ಷದಿಂದ ಆಡಳಿತ ಇದ್ದವ್ರು, ನಾವು ಕೌನ್ಸಿಲ್ರು ಸಹ ಮಾತಾಡ್ಸಕ್ಕಾಗ್ತಿರ್ಲಿಲ್ಲ ಶಾಸಕರಿರ್ಲಿ, ಆದ್ರೆ ನಮ್ ಶಾಸಕರು ಆ ತರದವ್ರಲ್ಲ. ನಮ್ ಶಾಸಕರು ಹೆಂಗಂದ್ರೆ, ನೀವ್ ಫೋನ್ ಮಾಡಿದ್ರೆ ನಿಮ್ ವಾರ್ಡಿಗ್ ನಿಮ್ ಮನೆಗೆ ಬರ್ತಾರೆ, ಏನಮ್ಮ ನಿಮ್ ಸಮಸ್ಯೆ ಅಂತ ಕೂತಲ್ಲೇ ಪರಿಹಾರ ಕೊಡುವಂತ ಶಾಸಕರು ನಮಗ್ ಸಿಕ್ಕಿರೋದು. ಶಾಸಕರಿರ್ಬೋದು, ನಮ್ಮ ನಾರಾಯಣ ಸ್ವಾಮಿ ಅವರಿರ್ಬೋದು, ನಮ್ಮ ಅಧ್ಯಕ್ಷ ಇರ್ಬೋದು, ಎಲ್ರು ಒಳ್ಳೋಗ್ ಸಿಗ್ತಾರ ಈ ತರ ಗಲಾಟೆ ಮಾಡ್ಕೊಂಡು ನಮ್ಮ ನಮ್ಮ ಶಿರವನ್ನ ಅಭಿವೃದ್ಧಿ ಮಾಡಕ್ಕೆ ನೀವು ಆಸ್ಪದ ಮಾಡ್ಕೊಡ್ತಾ ಇಲ್ಲ. ಅವ್ರು ಒಳ್ಳೋಗ್ ಸಿಕ್ತಾಗ ನಾವೆಲ್ಲರೂ ಸೇರ್ಕೊಂಡು ಕೈ ಜೋಡಿಸಿ ಶಿರವನ್ನ ಇಷ್ಟು ದಿನ ಏನ್ ಕೆಲಸ ಆಗಿಲ್ಲ ಏನ್ರಿ ಅದನ್ನ ಮಾಡೋಣ, ಎಲ್ರು ಸೇರ್ಕೊಂಡು ಮಾಡೋಣ. ಅದನ್ನ ಬಿಟ್ಟು ಶಾಸಕರಿಗೆ ಅನುಭವ ಇಲ್ಲ, ಶಾಸಕರು ಹಿಂಗೆ ತಾರತಮ್ಯ ಮಾಡ್ತಾರೆ, ಆಮೇಲೆ ಎಸ್ ಸಿ ಎಸ್ ಟಿ ಅವ್ರನ್ನ ಕೇಳೋದಕ್ಕೆ ಅನುಕರಿಸ್ತಾರೆ ಅಂತಂದ್ರಿ, ನಮ್ ಇಡೀ ಶಿರಾದಲ್ಲಿ ಹೋಗಿ ನೋಡಿ, ಬಿಇಒ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಎಲ್ರು ನೋಡ್ಕೊಂಡ್ ಬರ್ರಿ, ಎಲ್ರು ಎಸ್ ಸಿ ಎಸ್ ಟಿ ಕೆಲಸ ಮಾಡ್ತಾ ಇರ್ಬೋದು, ಎಲ್ಲಾ ಫೀಲ್ಡ್ ಅಲ್ಲೂ ಅವರೇ ಇರೋದು. ಅವ್ರನ್ನೇನು ನಾವೇನು ನಾವು ಕುಂಚಿಟ್ಟಿದ್ರು ಬಂದಿದೀವಿ ಅಂತೇನು ಅವ್ರನ್ನೇನು ನಾವೇನು ಇದ್ ಮಾಡಿಲ್ವಲ್ಲ, ನಮ್ ಇವ್ರ ಅಧ್ಯಕ್ಷರು ಕೂಡ ಅಷ್ಟೇ ಅಲ್ವಾ. ಆಮೇಲೆ ನಮ್ ಬಿಜೆಪಿನಲ್ಲಿ ನಮ್ ಬಿಜೆಪಿ ಶಾಸಕರಂತೂ ಇನ್ನೂ ಒಂಚೂರು ಹೆಚ್ಚಿಗೆ ಯಾಕೆ ಹೇಳ್ಕೊಂತೀರಿ, ನಮ್ ಬಿಜೆಪಿಲಿ ಹೆಣ್ಣು ಮಕ್ಕಳಿಗೆ ಕೊಡೋ ಅಷ್ಟು ಸೌಲಭ್ಯಗಳಾಗ್ಲಿ, ಅವರಿಗೆ ಕೊಡೋ ಅಷ್ಟು ಪ್ರಿಫರೆನ್ಸ್ ಯಾರು ಕೊಡ್ತಿಲ್ಲ. ಯಾಕಂದ್ರೆ ಇವತ್ ನೋಡ್ರಿ, ನಾವು ಬಿಜೆಪಿ ಸದಸ್ಯರು ಏನ್ 3 ಜನ ಬಂದು ಫೀಲ್ಡಿಗ್ ಬಂದು ವರ್ಕ್ ಮಾಡ್ತೀವಿ, ಅದೇ ನೀವ್ ಯಾರ್ ಕಾಂಗ್ರೆಸ್ ನವರು ಬಂದ್ರೆ ಪ್ರತಿಭಟನೆ ಮಾಡಿದ್ರು, ಯಾರ ಹೆಣ್ಮಕ್ಳು ಬಂದಿದ್ರು ರೀ ಅಲ್ಲಿ, ಅವ್ರ ಮುಖಗಳೇ ಗೊತ್ತಿಲ್ಲ ನಮಗೆ. ಇವತ್ತಿನವರೆಗೂ ನಾವು ಕಾಂಗ್ರೆಸ್ ನವರು ಸದಸ್ಯರು ಅಂತ ಇವತ್ತಿನವರೆಗೂ ಗೊತ್ತಿಲ್ಲ. ಮೀಟಿಂಗ್ ಬರ್ತಾರೆ, ಮೀಟಿಂಗ್ ಆಗಿದ ತಕ್ಷಣ ಹೋಗ್ತಾರೆ, ಅವ್ರ ಸಮಸ್ಯೆ ಹೆಂಗಂದ್ರೆ ಕೇಳ್ತಾರೆ. ಸಮಸ್ಯೆ ಮನೇಲಿ ತಾಯಿ ಕೇಳಿದ್ರೆ ಮಾತ್ರನೇ ಊಟಕ್ಕೆ ಇಡೋದು, ಅಮ್ಮ ಅಷ್ಟಿದೆ ಊಟಕ್ಕೆ ಇಕ್ಕು ಅಂತ. ಬಂದು ಕೇಳ್ರಿ ಇಲ್ಲಿ ಸಮಸ್ಯೆ ಏನಿದೆ, ಶಾಸಕರನ್ನು ಕೇಳ್ರಿ, ಅವ್ರ ಸ್ಪನ್ಸ್ ಅಲ್ವಾ ನಿಮ್ಗೆ, ನಿಮ್ಗೆ ಏನಾದ್ರೂ ಮಾಡ್ಲಿಲ್ಲ ಅಂದ್ರೆ ಅವತ್ತು ಹೇಳ್ರಿ. ಅದೇ ಮುಸ್ಲಿಮ್ಸ್ ವಾರ್ಡ್, ಇವತ್ತೇನ್ ನಾವೇನ್ ಮುಸ್ಲಿಮ್ಸ್ ಎಸ್ ಸಿ ಎಸ್ ಟಿ ಅಂತ ಯಾವ್ದೇ ಭೇದ ಭಾವ ಮಾಡ್ತಿಲ್ಲ. ನಾನು ಇದು ಈ ಮುಖಾಂತರ ಹೇಳ್ತಿದ್ದೀನಿ, ಇವರು ಕಾಂಗ್ರೆಸ್ ನವರೆಲ್ಲ ಸೇರ್ಕೊಂಡು ಮುಂದಿನ ಚುನಾವಣೆಗೆ ಜನಗಳನ್ನ ದಿಕ್ಕು ತಪ್ಪಿಸ್ತಾ ಇದಾರೆ, ಜಾತಿ ಭೇದ ಭಾವ ತರ್ತಾ ಇದಾರೆ. ಇಷ್ಟು ದಿನ ಮೊದಲು ಕೆರೆದಾಯ್ತು, ಈಗ ಅವ್ರು ನಮ್ ಎಮ್ ಎಲ್ ಎ ಸರ್ ಹೇಳಿದ್ರು, ಅದ್ ನಮ್ ಕರ್ತವ್ಯ. ಅಲ್ಲಿ ಶಾಸಕ ಯಾರ್ ಇರ್ತಾರ ಅವ್ರ ಕರ್ತವ್ಯ ಅದು, ನೀರ್ ತರೋದು. ನಾನ್ ತಂದಿದೀನಿ ಅಂತಲ್ಲ, ಅದು ದೇವ್ರ ತರ ನೋಡೋದು, ಇವ್ರ ತರ ನೋಡೋದು ಜನಗಳ ಅಭಿಪ್ರಾಯಕ್ಕೆ ಸಂಬಂಧಪಟ್ಟಿದ್ದು. ಅದನ್ನ ಶಾಸಕರು ಹೇಳಿದ್ದಾರೆ, ಪ್ರೆಸ್ ಮುಖಾಂತರನು ಹೇಳಿದ್ದಾರೆ, ನನ್ ಕರ್ತವ್ಯ ಇತ್ತು ಮದ್ಲೂರ್ ಕೆರೆ ನೀರ್ ತರೋದು ಮಾಡಿದ್ದೀನಿ ಅಂತ. ಅದೇ ತರ ಶಿರಾ ಅಭಿವೃದ್ಧಿ ಮಾಡೋದು ಶಾಸಕರ ಕರ್ತವ್ಯ. ಅವತ್ತೋಗಿ ಅಲ್ಲಿ ಕೊರತೆ ಐತಿ, ಅಸ್ತಾಗ ಊಟಕ್ಕೆ ಇಡ್ಬೇಕ್ರಿ, ಅಸ್ತಾಗ ಬಿಟ್ರೆ ತಾನೇ ಅನ್ನಕ್ಕೆ ಬೆಲೆ. ನೀನೋ ಕೇಳು, ನಾನು ವಾರ್ಡ್ ಅಲ್ಲಿ ನಿಂತಿದ್ರ ಅಂತ ಮಾಡ್ಕೊಡ್ಲಿಲ್ಲ ಅಂದ್ರೆ ಶಾಸಕರನ್ನ ತೋರಿಸ್ರಿ. ಶಾಸಕರು ಬಂದ್ರೆ ಬರಲ್ಲ, ನೀವು ಮೀಟಿಂಗ್ ಕರೆದ್ರೆ ಬರಲ್ಲ, ಶಾಸಕರು ಬರ್ತಾರೆ ನಾರಾಯಣ ಸ್ವಾಮಿ ಬರ್ತಾರೆ ಅಂದ್ರೆ ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ನೀವೇನ್ರಿ ವಾರ್ಡ್ ಡೆವಲಪ್ ಮಾಡ್ತೀರಾ? ಅವ್ರು ಬಂದಾಗ ತಾನೇ ನೀವು ಬಂದು ನಿಮ್ ಸಮಸ್ಯೆಗಳನ್ನ ಹೇಳ್ಕೋಬೇಕು. ಅದನ್ ಬಿಟ್ಬಿಟ್ಟು ಅವ್ರು ಬಂದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ ಅಲ್ಲೋ, ಎಲ್ಲೇ ಹೋಗಿ ಪ್ರತಿಭಟನೆ ಮಾಡಿದ್ರು ಆಗಲ್ಲ. ಶಿರಾಗೆ ಒಬ್ಬ ಶಾಸಕ ಅಂದ್ರೆ ಒಬ್ಬ ತಂದೆ ಸಮಾನ, ಅವ್ರಿವತ್ತು ಒಬ್ಬ ಅಣ್ಣನಾಗಿ ತಂದೆ ಆಗಿ ಎಲ್ಲರಿಗೂ ಮಕ್ಕಳಿಗೆ ಟೀಚರ್ ಆಗಿ ಸಮೇತ ಹೋಗಿ ಸ್ಕೂಲ್ಗಳಿಗೆ ಹೋಗಿ ವಿಸಿಟ್ ಹಾಕಿ ಅವ್ರ ಮಕ್ಕಳಿಗೆ ಏನ್ ಸಮಸ್ಯೆ ಇದೆ, ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಎಲ್ಲಾ ಸಮಸ್ಯೆಗಳನ್ನ ಅವರು ಕೇಳ್ತಾ ಇದಾರೆ, ಅದಕ್ಕೆ ಪರಿಹಾರ ಕೊಡ್ತಾ ಇದಾರೆ. ಎಲ್ಲಿ ಇಂಟರ್ನ್ಯಾಷನಲ್ ಹೋಗೋ ಹುಡುಗನಿಗೆ ಸಮೇತ ಸಹಾಯ ಮಾಡಿದ್ದಾರೆ ಗೊತ್ತರ ಸ್ಪೋರ್ಟ್ಸ್ ಅಲ್ಲಿ. ಯಾಕೇನ್ ಎಲ್ರು ನೀವು ಪಬ್ಲಿಕ್ ನೋಡ್ತಿದ್ದೀರಾ? ನೀವು ನಾನು ಒಂದ್ ಹೇಳ್ತೀನಿ, ಯಾವ್ದೇ ಪಕ್ಷದಲ್ಲಿ ಬಂದು ಇಷ್ಟು ದಿನ ಮಾಡಿದ್ದ ತಪ್ಪನ್ನ ನಮ್ ಶಿರಾ ಜನತೆ ಮಾಡಬೇಡಿ. ಒಳ್ಳೆ ಶಾಸಕರು ಒಳ್ಳೆ ಈಗ ನಾರಾಯಣ ಸ್ವಾಮಿ ಸಿಕ್ಕಿದ್ದಾರೆ, ನಮ್ಗೆ ಅಧ್ಯಕ್ಷರು ಸಿಕ್ಕಿದ್ದಾರೆ, ಅವ್ರು ಸಿಕ್ಕಿದಾಗ ನಾವು ಒಳ್ಳೆ ರೀತಿಯಲ್ಲಿ ಎಲ್ಲಾನು ಜೊತೆಗೂಡಿಸ್ಕೊಂಡು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ನಮ್ ಶಿರಾನ ನಮ್ಮ ಊರ್ನ ಅಭಿವೃದ್ಧಿ ಮಾಡೋದ ನೋಡ್ಬೇಕು. ಕಾರಂಜಿ ಕೇಳ್ತೀರಾ ನೀವು? ಮಾತಾಡಿದ್ರೆ ಕಾರಂಜಿ ಮಾಡಿದ್ರು, ಕಾರಂಜಿ ಮಾಡಿದ್ರು ಅಂತಿರಲ್ಲ. ಈಗ ನಾವು ನಮ್ಮ ಮನೆ ನೀಟಾಗಿದ್ರೆ ಸಾಕೇನ್ರಿ? ಶಿರಾಗೆ ಯಾರಾದ್ರೂ ಎಂಟ್ರಿ ಆದ್ರೆ ಒಂದು ಅಟ್ರಾಕ್ಷನ್ ಬೇಡ್ವೇನ್ರಿ? ಹೇಳಿದ್ವಲ್ಲ ಈಗ ಎಷ್ಟು ಇಷ್ಟಿಷ್ಟು ರೋಡ್ಗೆ ಇಷ್ಟ ಹಾಕಿದೀವಿ, ಚರಂಡಿಗೆ ಇಷ್ಟ ಹಾಕಿದೀವಿ, ಅನುದಾನಗಳು ಹಾಕಿದೀವಿ. ಶಿರಾಗೆ ಅದು ಸೌಂದರ್ಯೀಕರಣಕ್ಕೆ ಅಂತ ಬಂದಾಗ ಕಾರಂಜಿ ಮಾಡಿದ್ದು, ಅದನ್ನ ಶಾಸಕರು ಖುದ್ದಾಗಿ ಅವರ ಓಡಾಡ್ಕೊಂಡ್ ತಂದಿದ್ದು ಶಿರಾ ನೋಡಕ್ ಇನ್ನೊಂಚೂರು ಲುಕ್ ಕಾಣ್ಲಿ ಅಂತ. ಇವತ್ ನಮ್ ದುರ್ಗಮ್ಮನ ದೇವಸ್ಥಾನ ಎಷ್ಟು ಲುಕ್ ಇದೆ, ಎಷ್ಟು ಜನ ವಿಶೇಷವಾಗಿ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ. ಆತರ ಒಂದೊಂದು ಸೌಂದರ್ಯೀಕರಣ ಮಾಡ್ತಾನೆ ಇದ್ರಿ ಶಿರಾ ಬೆಳೆಯೋದು, ಇಂಡಸ್ಟ್ರಿಯಲ್ ಏರಿಯಾ ಬೆಳೀತಾ ಇದೆ, ಏನಕ್ಕೆ ಅಲ್ಲೆಲ್ಲ ಫೀಲ್ಡ್ ಅಲ್ಲಿ ಬೆಳೀತಾ ಇದೆ. ಅದ್ ಬೆಳಿಬೇಕು ಅಂದ್ರೆ ಊರಿಂದನೇ ತಾನೇ ಚೆನ್ನಾಗ್ ಕಾಣ್ಬೇಕು. ನಾನ್ ಚೆನ್ನಾಗಿದ್ರೆ ಸಾಕ? ನನ್ ಮನೆ ಚೆನ್ನಾಗಿದ್ರೆ ಸಾಕ? ನನ್ ಏರಿಯಾ ಒಂದ್ ಚೆನ್ನಾಗಿದ್ರೆ ಸಾಕ? ಊರ್ ಚೆನ್ನಾಗಿರೋದ್ ಬೇಡ್ವಾ? ಪ್ರತಿಯೊಂದಕ್ಕೂ ಕೊಯ್ಲಿ ಮಾಡ್ಕೊಂಡು ಹೋಗ್ತಿದ್ರೆ ಬೆಳೆಸೋದು ಹೆಂಗೆ? ಟ್ರಾಫಿಕ್ ಲೈಟ್ ನ ರೆಡಿ ಮಾಡ್ಸಕ್ ಹೇಳಿದಾರೆ ಅಧ್ಯಕ್ಷರು, ಹೇಳಿದಾರೆ ಅಲ್ವಾ ಸರ್? ಅವ್ರು ರೆಡಿ ಮಾಡಿಸ್ತಾರೆ. 20 ವರ್ಷದಿಂದ ಕಾದಿದ್ದೀರ, ಬಂದಿನ್ನು 2 ತಿಂಗಳಾಗಿದೆ, ಅವ್ರ ಮುಂದೆ ಕುತ್ಕೊಂಡು ಪ್ರೆಸ್ ಮೀಟ್ ಮಾಡ್ಬಿಟ್ಟು ನೀವು ಅವ್ರು ಇದ್ ಮಾಡಿದ್ರು, ಕೆಲಸ ಮಾಡೋದು ಹೆಂಗ್ ಮಾಡ್ತಾರೆ ಹೇಳಿ? ಮನೆಯಲ್ಲಿ 4 ಜನ ಇದ್ರೆ 4 ಅಭಿಪ್ರಾಯಗಳು ಇರುತ್ತೆ. ನಾನು ಪಬ್ಲಿಕ್ ಇಷ್ಟ ಹೇಳ್ತೀನಿ,
ಮನೆಯಲ್ಲಿ ನಾಲ್ಕು ಜನ ಇದ್ರೆ ನಾಲ್ಕು ಜನದ ಅಭಿಪ್ರಾಯನೂ ಬೇರೆ ಬೇರೆ ಇರುತ್ತೆ. ಅದೇ ತರ ನಗರಸಭೆಯಲ್ಲೂ ಅಷ್ಟೇ, 36 ಸದಸ್ಯರ ಅಭಿಪ್ರಾಯನೂ ಬೇರೆ ಬೇರೆ ಇರುತ್ತೆ. ಅದನ್ನ ಅವರು ಸರಿ ಮಾಡ್ಕೊಂಡು ಅಧ್ಯಕ್ಷ ಮುಂದೂಡಿಸ್ಕೊಂಡು ಹೋಗ್ತಾರೆ. ಎಲ್ಲಾ ಮೀಟಿಂಗ್ ಅಲ್ಲಾಗ್ಲಿ ಪ್ರತಿಯೊಂದು ನಿಮ್ದು ಏನಾದ್ರೂ ವಾರ್ಡಿನ ಸಮಸ್ಯೆ ಇದ್ರೆ ನಾನು ಹೋಗಿ ಈಗ ನಂದು ಆಡಳಿತ ಪಕ್ಷ ಇದೆ ಅಂತ ನಾನೇ ಸ್ವಂತ ಕನದನ್ನ ಬರ್ಕಂತೀನ, ನನ್ನ ಅಧ್ಯಕ್ಷನೋ ಕೇಳ್ಕಂತೀನಿ, ಶಾಸಕರನ್ನೋ ಕೇಳ್ಕಂತೀನಿ, ನನ್ನ ಸ್ಕೂಲಿಂಗ್ ನನ್ನ ವಾರ್ಡ್ ಅಲ್ಲಿ ಸ್ಕೂಲಿಗೆ ಇವತ್ತಿಗೂ ವಾಶ್ರೂಮ್ಸ್ ಇಲ್ಲ, ನಾನು ಇವತ್ತೆಲ್ಲರನ್ನೂ ಕೇಳ್ತೀನಿ ಸರ್ ನನ್ನ ವಾರ್ಡ್ಗೆ ವಾಶ್ರೂಮ್ಸ್ ಹಾಕೊಡಿ ಅಂತ ಕೇಳಕ್ ನನ್ ಗಸ್ತಿದೆ, ನನ್ನ ವಾರ್ಡ್ ಅಲ್ಲಿ ಇದು ಆಗಿಲ್ಲ ಅಂದ್ರೆ ತಾನೇ ಯಾರಾದ್ರೂ ಮಾಡಕ್ಕಾಗೋದು? ನೀನ್ ಬಂದ್ರೆ ನಿನ್ ಪ್ರತಿಷ್ಠೆಗೋಸ್ಕರ ಬರ್ತಾ ಇದ್ದು ನಾವ್ ಯಾಕೆ ಅವ್ರ ಹತ್ರ ಕೈ ಚಾಚಬೇಕು ಅಂತ ಹೇಳ್ಬಿಟ್ಟು ಓ ಹಿಂಗ್ ಮಾಡಿದ್ರೆ ನೀವು ಈಗ ಅನುದಾನ ಕಟ್ಟಲ್ವಾ ಅಂತೀರಾ? ಹಂಗಂತಂದು ಹೋದ್ರೆ ಅನುದಾನ ಈಗ ನಾವೇನು ಕಂದಾಯ ಯಾವ ವಾರ್ಡ್ ಅಲ್ಲಿ ಜಾಸ್ತಿ ಬರುತ್ತೋ ಅದಕ್ಕೆ ನಾವು ಜಾಸ್ತಿ ಅನುದಾನಗಳನ್ನ ಹಾಕೊಂಡು ಹೋದ್ರೆ ಮಿಕ್ಕಿದ ವಾರ್ಡ್ ಅಲ್ಲಿ ಕೆಲವೊಂದ್ ವಾರ್ಡ್ ಅಲ್ಲಿ ಕಂದಾಯನೇ ಬರ್ತಾ ಇದ್ರು, ನಾವ್ ಆ ವಾರ್ಡ್ ನಂಗೆ ಬಿಡಕ್ಕಾಗುತ್ತಾ? ಇಲ್ಲ ತಾನೆ. ಅದು ಅಧ್ಯಕ್ಷರು ಎಲ್ಲಾ ಕಡೆಯಿಂದಲೂ ಮಾಡ್ತಾ ಇದ್ದಾರೆ. ಅವ್ರಿಗೆ ಇನ್ನು ಸಮಯ ಕೊಡಿ, ಅವ್ರಿಗೆ ಈ ತರ ಮಾಡಿ ಅಂತ ಸಲಹೆ ಕೊಡಿ, ಮಾಡ್ಲಿಲ್ಲ ಅಂದ್ರೆ ಪ್ರೆಸ್ ಮುಂದೆ ಬನ್ನಿ, ನಾವು ನೇರ ನೇರ ಉತ್ತರ ಕೊಡಕ್ ರೆಡಿ ಇದ್ದೀವಿ. ಅದ್ ಬಿಟ್ಟು ಶಾಸಕರು ಸರಿ ಇಲ್ಲ, ಆಡಳಿತ ಸರಿ ಇಲ್ಲ ಅಂದ್ರೆ ನಿಮ್ಮ ಅಮ್ಮನ ಕಾಲದಿಂದಲೂ ಆಡಳಿತ ಅದೇ ಬರ್ತಾ ಇದೆ. ನೀವು ಕಲ್ಸ್ಕೊಟ್ಟಿರೋದೆ ನಗರಸಭೆಯವರು ಎಂಎ ಮೇಲೆ ಮಳೆ ಬರ್ತೈತೆ ಅಂತ ಬಿಟ್ರಿ ಬಿರಿ ಅಂತ ನೀವು ಬಿಟ್ಟಿರೋದ್ರಿ ಹಂಗೆ ಅಧಿಕಾರಿಗಳನ್ನ? ಅವತ್ತು ಇವತ್ತು ಅವ್ರು ಕೈ ತಗೊಂಡು ಕೆಲಸ ಮಾಡಿಸ್ತಾ ಇದಾರೆ. ಮಂಜಣ್ಣ ಅವರು ಫೀಲ್ಡ್ ಹೋಗಿ ವರ್ಕ್ ಮಾಡ್ತಾರೆ, ಇಂಜಿನಿಯರ್ ಮಂಜಣ್ಣ. ಯಾರಾದ್ರೂ ನಗರಸಭೆಯಿಂದ ಒಬ್ರು ಹೊರಗಡೆ ಬಂದು ಕೆಲಸ ಮಾಡ್ತಾರ ನೋಡ್ರಿ? ಆಮೇಲೆ ಎಸ್ಸಿ ಎಸ್ಟಿನ ಭೇದ ಭಾವ ಮಾಡ್ತಾರೆ ಅಂತ ಜನಗಳ ಮಧ್ಯನೆ ನಿಮ್ಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಎಸ್ಸಿ ಎಸ್ಟಿ ಕುಂಚಿಟಿಗ ಯಾವುದೂ ಇದಿಲ್ಲ. ಅಧ್ಯಕ್ಷ ಯಾರಿದ್ದಾರೆ ಈಗ? ಯಾರಿರೋದು ಅಧ್ಯಕ್ಷರು? ತಹಸೀಲ್ದಾರ್ ಯಾರಿ? ಪಿಒಯ್ ಯಾರಿ? ಎಲ್ಲಾ ಅಧಿಕಾರಿಗಳು ಅವ್ರ್ಯಾರಿ ಇರೋದು? ನಾವಂತ ಅವ್ರ ಹತ್ರ ಭೇದ ಭಾವ ಮಾಡ್ತಿದ್ವಲ್ಲ, ಸ್ಕೂಲಿನ ವಿಷಯ ಬಂದ್ರೆ ಪಿಒ ಹತ್ರ ಹೋಗ್ತೀವಿ, ಅವ್ರ ಹತ್ರನೂ ಕೇಳ್ಕಂತೀವಲ್ಲ. ಏನ್ ನಾವು ಕುಂಚಿಟಿಗ್ರೆ ಪ್ರತಿಷ್ಠೆ ಅಲ್ಲ ರೀ ಇದು. ಇಲ್ಲಿ ಕುಂಚಿಟಿಗ್ರ ಭೇದ ಭಾವ ಬೇಕಿಲ್ಲ, ಇದು ಕಾಂಗ್ರೆಸ್ ಪಕ್ಷದವರು ಎಲ್ಲಾ ಮುಗಿತು ಇನ್ನು ಅವ್ರಿಗೆ ಇನ್ನೇನು ಬೇರೆ ಸಿಕ್ಕಿಲ್ಲ ಅಂತ ಜಾತಿ ಭೇದ ಭಾವ ತರ್ತಾರೆ. ನಾವು ಭಾರತೀಯರು ಹಿಂದೂಗಳು, ನಾವು ಮುಂದೆ ಬರ್ತೀವಿ, ನಾವ್ ಯಾರಲ್ಲೂ ಭೇದ ಭಾವ ಮಾಡಲ್ಲ. ನೀವ್ ಏನೇನ ಸಮಸ್ಯೆ ಐತೆ ಅಧ್ಯಕ್ಷನ್ ಕೇಳ್ರಿ, ಶಾಸಕರನ್ ಕೇಳ್ರಿ. ನಿಮಗೆ ಮಾಡ್ಲಿಲ್ಲ ಅಂದ್ರೆ ನಾನೇ ಆನ್ಸರ್ ಕೊಡ್ತೀನಿ. ಅವತ್ತು ಈಗ ಹೋಗ್ರಿ ಮುಸ್ಲಿಂ ಸಮಾಜ ಹೋಗ್ರಿ, ಯಾಕೆ ಕಮ್ಮಿ ಆಗಿದೆ ಅಂದ್ರೆ ಅಲ್ಲಿ ರೋಡ್ಗಳು ಚರಂಡಿಗಳು ಅವಶ್ಯಕತೆ ಕಮ್ಮಿ ಇದೆ, ಅದಕ್ಕೆ ನಾವ್ ಅದ್ ಕಮ್ಮಿ ಹಾಕಿದೀವಿ. ಇಲ್ಲಿ ಕಮ್ಮಿ ಎಲ್ಲಿ ಕೊರತೆ ಇದೆ ಅಲ್ಲಿ ಜಾಸ್ತಿ ಹಾಕಿದೀವಿ. ನಾವು ಜಾನ್ಕೋ ಕೇಳ್ತಾರೆ, ಅವ್ರಿಗೆ ಕೊಡ್ತಿದೀವಲ್ವಾ? ಇವ್ರು ಬಂದ್ ಕೇಳಿ, ಶಾಸಕರ ಹತ್ರ ಹೋಗಿ ಕೇಳಿದಾರ, ಅಧ್ಯಕ್ಷರ ಹತ್ರ ಹೋಗಿ ಕೇಳಿದಾರ, ನಮ್ಗೆ ಇದು ಕೊಡ್ತಾ ಇದೀವಿ ಸರ್ ನಮಗೆ ಹಾಕೊಡಿ ಅಂತ ಕೇಳಿದಾರ? ಕೇಳಿಲ್ಲ, ಕಮ್ಮಿ ಮಾಡಿದೀವಿ. ಬಂದ್ ಕೇಳಿ ಮಾಡ್ಕೊಡ್ತೀವಿ. ನಾವು ಕೇಳಲ್ವಾ? ಅವ್ರ ಅಧ್ಯಕ್ಷರ ಹತ್ರ ಹೋಗಿ ನಾವು ಕೇಳಲ್ವಾ? ನಮ್ದು ಆಡಳಿತ ಪಕ್ಷ ಅಂತ ನಮ್ಮ ಸರ್ ಏನಾದ್ರು ಬಂದ ಬಂದು ಬಸ್ ಸ್ಟ್ಯಾಂಡ್ ಕಸ ಬಾರಿಸಿದ್ರು ಯಾರಾದ್ರೂ ಒಬ್ರು ಕೌನ್ಸಿಲರ್ ಬಂದ್ರೆ ಅಲ್ರಿ? ಪ್ರತಿಭಟನೆ ಮಾಡಕ್ 17 ಜನ ಒಗ್ಗಟ್ಟಿದೆ, ಇದು ಟ್ರೀನ್ ಮಾಡಕ್ಕಿಲ್ವಾ ಒಗ್ಗಟ್ಟು? ಅವತ್ತೆ ಯಾಕೆ ಪ್ರಶ್ನಿಸ್ಲಿಲ್ಲ ಅಧ್ಯಕ್ಷ? ಏನಂತ ಇಂಟಿಮೇಶನ್ ಕೊಟ್ಟಿದ್ರು? ಅಧ್ಯಕ್ಷ ಏನಂತ ಇಂಟಿಮೇಶನ್ ಕೊಟ್ಟಿದ್ರು? ನಾವು ಬರಬೇಡ್ರಿ,